ಪ್ರೀತಿಯ ಗೆಳೆಯರಿಗೆ ಜಯ ಸರಸ್ವತಿ ಲಾಗುವಿಗೆ ಸ್ವಾಗತ. ಈಗ ಎರಡು ಮಾವಿನಕಾಯಿ ಇದು ದಿಢೀರ್ ಉಪ್ಪಿನಕಾಯಿ ಹಾಕ್ಕೊಳ್ಳೋಣ. ದಿಢೀರ್ ಅಂದರೆ ಅದು ಮಾಮೂಲಿ ಮಾಡ್ದಂಗೆ, ಬಟ್ ಎಣ್ಣೆ ಜಾಸ್ತಿ ಹಾಕ್ತೀವಿ ಇದಕ್ಕೆ. ಆ ಪ್ರೊಸೆಸ್ನ ಇನ್ನೊಂದು ಸಲ ತೋರಿಸ್ತೀನಿ. ಒಂದು ವರ್ಷ ಇಡಬೇಕಾದ್ರೆ ಇದು ದಿಢೀರ್ ಉಪ್ಪಿನಕಾಯಿ, ಇದನ್ನು ಮಾಡೋದನ್ನು ತೋರಿಸ್ತೀನಿ. ತುಂಬ ರುಚಿಯಾಗಿ ಬರುತ್ತೆ. ಅಂಗಡಿಯಲ್ಲಿ ತೊಗೊಳ್ಳೋದು ಬರೀ ಎಣ್ಣೆ ಇರುತ್ತೆ, ಕಾಯಿ ಹೋಳೆ ಸಿಗಲ್ಲ, ಆದರೆ ನಾವು ಮಾಡಿಕೊಂಡ್ರೆ ಭಾಳ ರುಚಿಕರವಾಗಿರುತ್ತೆ. ಮತ್ತೆ ಮಾಡುವಾಗ ನಿಮಗೆ ಹೋಳನ್ನು ಹೆಚ್ಚಿ ಮಾಡುವಾಗ ತೋರಿಸ್ತೀನಿ. ಇದೀಗ ಮಾವಿನಕಾಯ, ಎರಡು ಮಾವಿನಕಾಯಿ ತೊಗೊಂಡಿದ್ನಲ್ಲ, ಅದರ ಹೋಳುಗಳನ್ನು ಹೆಚ್ಚಿಟ್ಟಿದ್ದೇನೆ. ಇದು ದಿಢೀರ್ ಅಂತ ಮಾಡಿಕೊಳ್ಳೋದಕ್ಕೆ, ಹಾಗಂತ ಹೇಳಿ ಮಸಾಲೆ ಎಲ್ಲ ಹಾಗೆ ಹಾಕ್ತೀವಿ. ನೀನು ಹಾಕ್ತೀವೋ ಅದೇ ಹಾಕ್ತೀವಿ, ಸಾಸಿವೆ ಮೆಂತ್ಯ ಇದೆಲ್ಲ. ಆದರೆ ಎಣ್ಣೆ ಬಳಕೆ ಹೆಚ್ಚಿಗೆ ಇರುವುದಿಲ್ಲ. ಒಗ್ಗರಣೆ ಜಾಸ್ತಿ ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು. ವರ್ಷವೆಲ್ಲ ಇರುವುದಕ್ಕೆ ಮಾಡುವುದು ಎಣ್ಣೆ ತುಂಬ ಬಳಕೆ ಮಾಡಬೇಕಾಗತ್ತೆ. ಈಗ ನಾವು ಉಪ್ಪು ಯಾವ ಥರ ಹಾಕೋದು ಅಂತ ನೋಡೋಣ. ಇವಾಗ ಅಳಿಬೇಕಾಗುತ್ತೆ ನೋಡಿ, ಈ ಥರ ಅಳಿತೀನಿ. ಸುಮಾರು ನೋಡಿ ಈ ಥರ ಅಳಿದ್ರೆ ಒಂದು ಲೋಟ ಅಂತ ಲೆಕ್ಕ, ಆಯಿತಾ? ಈ ಥರ ನಾನು ಎಷ್ಟು ಲೋಟ ಇದೆ ಅಂತ ಇವಾಗ ಅಳಿತೀನಿ, ನಂತರ ತೋರಿಸ್ತೀನಿ. ಎರಡು, ಇದು ನಾಲ್ಕನೇದು. ನಾಲ್ಕರ ಮೇಲೆ ಒಂದು ಅಷ್ಟು ಜಾಸ್ತಿ ಇದೆ. ಇದಕ್ಕೆ ನಾನು ಯಾವಾಗಲೂ ಎಂಟಕ್ಕೆ ಇದು ತಲೆ ಒಡೆದು ಯಾವ ಲೋಟದಲ್ಲಿ ಎಳಿತೀವೋ, ಯಾವ ಬೌಲಲ್ಲಿ ಎಳಿತೀವೋ ಅದರಲ್ಲಿ ಅಳೆದಾಗ ಎಂಟು ಕ್ಕೆ ಅಳತೆಗೆ ಒಂದು ಉಪ್ಪು ಹಾಕ್ಕೊಳ್ಳೋದು. ಅಂದರೆ ತೀರಾ ಫುಲ್ಲಲ್ಲ, ತಲೆ ಒಡೆದು. ಇವಾಗ ಹಾಕ್ತೇನೆ ಮಾವಿನಕಾಯಿ ಅಷ್ಟೇ, ಇದು ಅಷ್ಟೇ, ನಾನು ಅದೇ ಥರ ಮಾಡ್ತೇನೆ. ಈಗ ಅರ್ಧದಷ್ಟು ಈ ಥರ ತಗೊಂಡಿದ್ದೀನಿ. ಸಾಲದು ಆದರೆ ಮತ್ತೆ ಸೇರಿಸ್ಕೋಬೋದು. ಜಾಸ್ತಿ ಆದರೆ ನಾವು ಅದನ್ನು ಸರಿ ಮಾಡೋಕ್ಕಾಗೋದಿಲ್ಲ, ಹೀರ್ಕೊಂಬಿಡ್ತದೆ, ಆಯಿತಾ? ಈ ಥರ ಮಿಕ್ಸ್ ಮಾಡಿ. ಇವಾಗ ಸದ್ಯಕ್ಕೆ ನಾನು ಏನು ಮಾಡ್ತೀನಿ, ಮಿಕ್ಸ್ ಮಾಡಿ ಒಂದು ಬಾಟಲ್ಗೆ ಹಾಕಿಡ್ತೀನಿ. ಆಮೇಲೆ ಬೆಳಗ್ಗೆ ನೀರು ಎಷ್ಟು ಊರಿದೆ ಅಂತ ನೋಡಿಕೊಂಡು, ಅಥವಾ ಬೆಳಗ್ಗೆ ಅಥವಾ ಎರಡು ದಿನ ಬಿಟ್ಕೊಂಡು ಇದನ್ನು ಇದು ಮಾಡಿದರೆ ಆಯಿತು. ಮತ್ತೆ ಆವಾಗ ಉಪ್ಪು ಕಮ್ಮಿಯಾಗಿದೆ ಅಂತ ಅನಿಸಿದ್ರೆ ನಾನು ಮತ್ತೆ ಸೇರಿಸ್ಕೋತೀನಿ. ನನಗನ್ಸುತ್ತೆ ಸಾಕು ಅಂತ, ಯಾಕೆಂದರೆ ಭಾಳ ಜಾರ್ ತುಂಬ ಮಾಡಿದ್ರೆ ಆ ಥರ ಮಾಡಬೇಕಾಗತ್ತೆ. ಇವಾಗ ಇಷ್ಟೇ ಅಲ್ವೇ, ಇವಾಗ ಇದನ್ನು ಎತ್ತಿಟ್ಬಿಡೋಣ. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಸೇರಿಸಿ ಇಡ್ತೀನಿ. ಪ್ರೀತಿಯ ಗೆಳೆಯರೇ, ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ತಿದ್ದೀನಲ್ವಾ, ನಿಮಗೆಲ್ಲ ಹೇಳಿದ್ದೆ. ಈ ಬಾಟ್ಲಲ್ಲಿ ಒಂದು ನಾಲ್ಕು ಗ್ಲಾಸು, ಈ ಬಾಟ್ಲಲ್ಲಿ ಒಂದು ನಾಲ್ಕು ಗ್ಲಾಸು ಆ ಥರ ಇದೆ. ಅದು ಉಪ್ಪಿನ ನೀರಿನಲ್ಲಿ ನೆನೆಸಿದ್ದೀನಿ, ಅರಿಶಿನ ಹಾಕಿದ್ದೀನಿ. ಈಗ ನಾವು ಮಸಾಲೆಗಳನ್ನು ಹಾಕೋಣ. ಈಗ ಸ್ಟವ್ ಆರಿಸಿದ್ದೀನಿ ನಾನು, ಎಣ್ಣೆ ಕೂಡ ಆರಿದೆ. ಈಗ ಮಿಕ್ಸ್ ಮಾಡೋಣ.
ಎಂಟು ಲೋಟಕ್ಕೆ ಸುಮಾರು 8 ಲೋಟ ಬೆರೆಸ್ತೀನಿ. ಒಂದು ಅದೇ ಲೋಟ, ಯಾವ ಲೋಟದಲ್ಲಿ ಅಳ್ದಿದ್ದು ಅದೇ ಲೋಟ ನೋಡಿ. ಇದು ಮೆಣಸಿನ್ಕಾಯಿ ನಾನು ಒಡೆದಿದ್ದು, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಸೇರಿಸಿ ಒಡೆದಿದ್ದೀನಿ. ಅದು 2 ಲೋಟ ಸಿಕ್ಕಿದೆ. 1 ಲೋಟ ಹಾಕಿದ್ದೀನಿ. 1 ಲೋಟ ತಲೆ ಒಡೆದು ಅದಕ್ಕಿಂತ ಒಳಗೆ ಇದೆ. ಬೇಕಾದರೆ ನಾವು ಹಣ್ಣು ಮೆಣಸಿನ್ಕಾಯಿನ ಕೂಡ ಇದಕ್ಕೆ ಹಾಕ್ಕೋಬೋದು. ನೋಡಿ, ಇರೋದನ್ನು ಕೂಡ ಹಾಕ್ಬಿಡ್ತೀನಿ. ನಾನು ಏನೇನು ಹಾಕಿದೆ, ಮೆಂತ್ಯ ಒಂದು ಹಾಕಬೇಕು. ಇವಾಗ ಮೆಂತ್ಯ ಒಂದು ಈ ಚಮಚದಷ್ಟು ಹಾಕ್ತೀನಿ. ಆಯಿತಾ, ಸಾಸಿವೆ ತೋರಿಸಿದೆ ನಿಮಗೆ. ಈ ಲೋಟದಲ್ಲಿ ಒಂದು ಲೋಟದಷ್ಟು ಹಾಕಿದ್ದೀನಿ. ಅದೇ ತಲೆ ಒಡೆದು 1 ಲೋಟ, ಅದು ತಲೆ ಒಡೆದಕ್ಕಿಂತ ಸ್ವಲ್ಪ ಕಮ್ಮಿ. ಮೆಂತ್ಯ ಬೇಕಾದರೆ ಇನ್ನೊಂದು ಅಂದರೆ 1 ಚಮಚದಷ್ಟು ಫುಲ್ಲು ಸೇರಿಸಿದೆ. ಟೋಟಲಿ ನಾನು ಫಸ್ಟ್ 2 ಸೌಟ್ ಹಾಕಿದೆ ಎಣ್ಣೆ ಒಗ್ಗರಣೆಯಲ್ಲಿ. ಆಮೇಲೆ ಇದಕ್ಕೆ ಇನ್ನೊಂದು ಒಂದು ಸೌಟಷ್ಟು ಎಣ್ಣೆನ ಕಾಯಿಸಿ ಆರಿಸಿದ ಎಣ್ಣೆ. ಬೇಕಾದರೆ ಹಂಗೇನು ಹಾಕ್ಬೋದು. ಸನ್ಪ್ಯೂರ್ ಹಾಕಿದ್ದೀನಿ, ಅಂದರೆ ಸನ್ಫ್ಲವರ್ ಆಯಿಲು. ನಾನು ಜಿಂಜಲಿ ಆಯಿಲ್ ಅಂದರೆ ಅದನ್ನೇನು ತರಲಿಲ್ಲ. ಈ ಸಲ ಇದರಿಂದಲೇ ಹಾಕಿದ್ದೀನಿ. ಯಾಕೆಂದರೆ ಎಣ್ಣೆ ಇದ್ದರೆ ಕೆಡುವುದು ಒಂದು ಸ್ವಲ್ಪ ತಡೆಯುತ್ತೆ ಅಂತಂದ್ಬಿಟ್ಟು. ನೋಡಿ, ಈ ಥರ ಈ ಬಾಟ್ಲಲ್ಲಿ 1¼ ಪಾಲು, ಇದರಲ್ಲೊಂದು 1¼ ಪಾಲು ಆಗಿದೆ. ಇವಾಗ ಇದನ್ನು ನಾವು ಡೈಲಿ ಬಳಸ್ಕೊಳ್ಳೋಕ್ಕೆ ಇದನ್ನು ಹಂಗೆ ಇಟ್ಟಿರ್ತೀನಿ. ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ಬಳಸ್ಕೋಬೇಕಾಗುತ್ತೆ. ನೀವು ಬೇಕಾದರೆ ಇನ್ನಷ್ಟು ಚಿಲ್ಲಿ ಇವು ಎಣ್ಣೆಯನ್ನು ಸೇರಿಸ್ಕೊಂಡ್ರೆ ರುಚಿಯೂ ಬರುತ್ತೆ. ನಾನಂತೂ ಈ ಥರ ಮಾಡಿದ್ದೇನೆ. ಇದು ಜೇ ಸರ್ಸುದಿಲ್ಲ. ದಯವಿಟ್ಟು ನನ್ನ ಜೊತೆ ಸಹಕರಿಸಿ ನನ್ನ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಮರೆಯದೆ ಒತ್ತಿ, ಇದು ನಿಮ್ಮ ಚಾನಲ್ ಅಂತ ತಿಳ್ಕೊಳ್ಳಿ. ನನಗೆ ಸಹಕಾರ ಮಾಡಿ. ನಾನು ಇಷ್ಟು ದಿನ ಮಾಡದೆ ಇರೋದಕ್ಕೆ ಸ್ವಲ್ಪ ಮುಂದಕ್ಕೆ ಹೋಗೋಣ ಅಂತ ನಿರ್ಧಾರ ಮಾಡಿದ್ದೀನಿ. ನಿಮಗೆ 2 ಪಿಕಲ್ಸ್ ತೋರಿಸಿದ್ದೀನಿ. ಇನ್ನು ಬೇರೆ ಬೇರೆ ಪಿಕಲ್ಸು, ತರಕಾರಿ ಪಿಕಲ್ಸು, ಕ್ಯಾರೆಟು, ಅದು ಇದು ಎಲ್ಲ ತೋರಿಸ್ತೇನೆ. ಆಯಿತಾ, ಥ್ಯಾಂಕ್ ಯು.